ಹಾಯ್, ಹೆಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಬೆಳಿಗ್ಗೆ ನೋಡಿರಿ 9 ಗಂಟೆ ಆಗೈತಿ. ಪ್ರತಿ ಶುಕ್ರವಾರ ನಾನು ಎಲ್ಲ ಚಂದಾಗಿ ಅಗದಿ ನೀಟಾಗಿ ಪೂಜೆ ಮಾಡ್ತೀನಿ. ಡೈಲಿ ಅಷ್ಟೊಂದು ಟೈಮ್ ಇರೋದಿಲ್ಲ, ಜಸ್ಟ್ ಹೂವೆಲ್ಲ ತೆಗೆದು ದೀಪ ಹಚ್ಚಿ ಪೂಜೆ ಮಾಡಿರ್ತೀನಿ. ಸೊ ನೋಡ್ರಿಗ ಬೇಗನೆ ಆಯ್ತಂತ ಹೇಳ್ಬೋದು. ಒಂದೊಂದು ದಿವಸ ಭಾಳ ಟೈಮ್ ತೊಗೊಂಡ್ಬಿಡ್ತೇನೆ, 11 ಗಂಟೆವರೆಗೂ ಆಗಿರ್ತೈತಿ. ಇವತ್ತು ಇಷ್ಟು ಅರ್ಜೆಂಟಾಗಿ ಸ್ವಲ್ಪ ಬೇಗನೆ ಮುಗಿಸಿದ್ದಕ್ಕೆ ಕಾರಣ ಏನಪ್ಪ ಅಂದ್ರೆ ಸಿಟಿಗೆ ಹೊಂಟಿದ್ನಿ. ಸೊ ಆ ಒಂದು ರೀಸನ್ಗಾದರೂ ಬೇಗ ಬೇಗ ಇವತ್ತು ಎಲ್ಲ ಕೆಲಸ ಮುಗೀತು. ಮನೆಯಾಗಿದ್ದರೆ ಮನೆಯಾಗ ಅದೇನಿ ಅಂತ ಸ್ವಲ್ಪ ಟೈಮ್ ತೊಗೊಂಡ್ಬಿಡ್ತೇನೆ, ಎಲ್ಲ ಸ್ಲೋ ಆಗಿ ಮಾಡ್ತೇನೆ ಎಲ್ಲ ಪೂಜೆ. ಇವತ್ತು ಆ ಕಡೆ ಹೋಗೋದೈತೆ ಅಂತ ಹೇಳಿ ಅಡುಗೆನೂ ಮಾಡಿ ಮುಗಿಸಿದ್ದೇನೆ ನೋಡ್ರಿ. ಇವತ್ತು ಎಲ್ಲ ಫಾಸ್ಟಾಗಿ ಮುಗಿದು ಹೋಯಿತು. ಇನ್ನು ನಾಷ್ಟ ಮಾಡಿ ನಾನು ಸಿಟಿ ಸೈಡ್ ಹೋಗಬೇಕು. ಬಂದಮೇಲೆ ಅಡುಗೆ ಮಾಡೋದಂದ್ರೆ ಸ್ವಲ್ಪ ಟೈರ್ಡ್ ಆಗೇ ಆಗಿರ್ತೈತಿ. ಈಗ ನೋಡ್ರಿ ಪೂಜೆ ಯಾವ ರೀತಿ ಆಗೈತೆ ಅಂತ ತೋರ್ಸತ್ತೇನೆ ನಾನು ನಿಮ್ಗೆ. ನಾನು ಕಪ್ಪ ಧೂಪ ಹಚ್ಚಿರ್ತೀನಿ. ನಾವು ಊರ ಕಡೆ ಎಲ್ಲ ಊದ್ ಹಾಕ್ತೇವೆ. ಊದ್ ಹಾಕಿದ್ರೆ ಇನ್ನೂ ಚಂದ ಅನಿಸ್ತತ್ರಿ ಪೂಜೆ ಮಾಡಿದಾಗ. ಇಲ್ಲೆಲ್ಲ ಕೆಂಡ ಎಲ್ಲ ತಂದು ಅದೆಲ್ಲ ಮಾಡೋಕ್ಕೆ ಭಾಳ ಟೈಮ್ ಹಿಡಿತತಿ. ಹಾಗಾಗಿ ಕಪ್ಪ ಧೂಪ ಹಚ್ಚಿರ್ತೇನೆ ರೀ. ಈಗ ನಾನು ದೇವ್ರ ಮನೆಯೊಳಗೆ ಒಂದು ಸಣ್ಣದೊಂದು ತಾಮ್ರದ ಬಿಂದಿಗೆ ಇಟ್ಟೇನಿ. ಇದನ್ನು ಊರಿಗೆ ಹೋದಾಗ ಮೊನ್ನೆ ತಂದೇನೆ ನಾನು. ಚಿಕ್ಕದಾಗಿರೋ ತಾಮ್ರದ ಬಿಂದಿಗೆ ದೇವ್ರ ಮನೆಯೊಳಗೆ ಇಟ್ಟರೆ ತುಂಬಿರೋ ತಾಮ್ರದ ಬಿಂದಿಗೆ ಮನೆಗೆ ಒಳ್ಳೆಯದು, ಮನೆ ತುಂಬಿದಂಗೆ ಇರ್ತೈತಿ ಅಂತ ಹೇಳ್ತಾರೋ. ಹಾಗಾಗಿ ಯಾವಾಗಲೂ ಶುಕ್ರವಾರಕ್ಕೊಮ್ಮೆ ನೀರು ಚೇಂಜ್ ಮಾಡಿ ಇಟ್ಟಿರ್ತೇನೆ. ಸೊ ಸ್ನೇಹಿತರೆ, ಈಗ 11 ಗಂಟೆ ಆಗಕ್ಕೆ ಬಂತು. ನಾನು ಕೂಡ ರೆಡಿಯಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತರಕೊಂಡೇನಿ. ಭಾಳ ದಿವ್ಸದ ಪ್ಲ್ಯಾನಿಂಗು, ನಾಳೆ ನಾಡಿದ್ದು ಅನ್ಕೊಂತ ಬರೀ ಹಿಂಗಾಗತ್ತಿತ್ತು. ಫೈನಲ್ಲಾಗಿ ಇವತ್ತು ಹೋಗೇ ಬಿಡೋಣಪ್ಪ ಅಂದ್ಕೊಂಡು ಫುಲ್ ಬೇಗ ಎಲ್ಲ ಕೆಲಸ ಮುಗಿಸೇನಿ ನೋಡಿರಿ. 11 ಗಂಟೆ ಆಗೈತಿ. ಬೇಗ ಬೇಗ ಹೋಗಿ ಬೇಗ ವಾಪಸ್ ಬರಬೇಕು. ಮಧ್ಯಾಹ್ನದ ಅಡುಗೆನೂ ಮಾಡಿಟ್ಟೇನೆ. ಫೈನಲ್ ಆಗಿ ನೋಡ್ರಿ ರೀಚ್ ಆಗಿದ್ದೇವೆ. ಝೂ ಅಪೋಸಿಟ್ ಐತಿ. ಸ್ವಲ್ಪ ನಮ್ಮ ಮನೆಯಿಂದ ಸೀರೆ ಶಾಪ್ಗೆ ನಾವು ಬರಬೇಕಂದ್ರೆ ಸ್ವಲ್ಪ ಟೈಮ್ ತೊಗೋತತ್ತಿ. ನಾನು ಬಂದಿರೋದು ಸೀರೆ ಅಂಗಡಿ, ಕರ್ನಾಟಕ ಸ್ಯಾರಿ ಸೆಂಟರ್. ಈಗ ನೋಡ್ರಿ ಸೀರೆ ತೊಗೊಂಡು ನಾವು ರಿಟರ್ನ್ ಬರತ್ತೇವೆ. ಸೀರೆ ಶಾಪ್ ಒಳಗೆ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ರಿಗೂ ಈಗ ನೋಡ್ರಿ ಸಂಜೆ 4:30 ಆಗೈತಿ. ನಾನು ಮನೆಗೆ ಬಂದಾಗ ಕರೆಕ್ಟಾಗಿ 1 ಗಂಟೆ ಆಗಿತ್ತು. ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಕೆಲಸ ಇತ್ತು. ಒಂದು ವಾಲ್ ಕ್ಲಾಕ್ ಬೇಕಾಗಿತ್ತು, ಅದನ್ನು ತೊಗೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದ್ವಿ. ಚಿಂಟು ಸುಮ್ಮನೆ ಇರು, ಸೌಂಡ್ ಬಾಬು ಬಿಡಪ್ಪ. ಚಿಂಟುನು ಬಂದ ನೋಡ್ರಿ ಸ್ಕೂಲಿಂದ. ಚಿಂಟು ಹಾಯ್ ಹೇಳು. ಚಿಂಟು ವ್ಲಾಗ್ ಒಳಗೆ ಬರ್ದನ ಭಾಳ ದಿವಸ ಆಗಿತ್ತು. ನಾನು ಕೂಡ ವ್ಲಾಗ್ ಮಾಡಿರಲಿಲ್ಲ ಭಾಳ ದಿವಸ ಆಗಿತ್ತು. ಈಗ ಬಂದ ಮಧ್ಯಾಹ್ನ ಆದಮೇಲೆ ಬಂದ್ವಲ್ಲ, ಬಂದಮೇಲೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ನಾನು ಈಗ ವ್ಲಾಗ್ನ ಕಂಟಿನ್ಯೂ ಮಾಡತ್ತೇನೆ. ಸೀರೆ ಅಂಗಡಿ ಒಳಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನಾನು ಒಬ್ಬಳೇ ಇದ್ದೆ. ಸೆಲೆಕ್ಟ್ ಮಾಡಬೇಕು ವೀಡಿಯೋ ಮಾಡಬೇಕು ಅನ್ನೋದೊಂದು ಕನ್ಫ್ಯೂಷನ್ ಆಗಿಬಿಡ್ತೈತಿ. ನಮ್ಮ ಮನೆಯವರು ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ರು. ನಾನು ಆಲ್ರೆಡಿ ಹೇಳಿದ್ನಿ ಅವ್ರಿಗೆ, ನಾನು ಸೀರೆ ಸೆಲೆಕ್ಷನ್ ಮಾಡಿ ತೊಗೊಳ್ಳೋವರೆಗೂ ನೀವೇನು ಬರೋಕ್ಕೆ ಹೋಗಬೇಡ್ರಿ ಅಂತೇಳಿ. ಯಾಕಂದರೆ ಅವರು ಅರ್ಜೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೋ, ಟೆನ್ಷನ್ಗೆ ಏನೋ ಒಂದು ಎತ್ಕೊಂಬಂದ್ಬಿಡ್ತೇನೆ, ಹಂಗೆ ಆಗಿಬಿಡ್ತೈತೆ ಪ್ರತಿ ಸಾರಿ. ಸೊ ಅವ್ರು ಅಡ್ವಾನ್ಸಾಗಿ ಹೇಳಿದ್ದೆ ನೀವು ಒಂದು ಕಡೆ ಕೂತ್ಕೊರಿ, ನಾನು ಸೀರೆ ಸೆಲೆಕ್ಷನ್ ಮಾಡ್ತೇನೆ ಅಂಥೇಳಿ. ನಾನು 2 ಸೀರೆ ತೊಗೊಂಡೇನಿ, ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂಥೇಳಿ, ಇನ್ನೊಂದು ನಾನು ಯಾವಾಗಲೂ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದಾಗ ಏನು ರೇಷ್ಮೆ ಸೀರೆ ಏನಾದರೂ ತೊಗೋತೇನಲ್ಲ, ಅದ್ರ ಜೋಡಿ ಒಂದೆರಡು ಸಿಂಪಲ್ ಆಗಿರೋ ಲೈಟ್ ವೆಯ್ಟ್ ಆಗಿರೋ ಸೀರೆ ತೊಗೊಂಡಿರ್ತೀನಿ. ಈ ವರ್ಷವೂ 2 ಸೀರೆ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಲೈಟ್ ವೆಯ್ಟ್ ಇರೋದು ನನಗೆ ಇಲ್ಲಿ ಹೆಚ್ಚಾಗಿ ಯೂಸ್ ಆಗೋದಿಲ್ಲ. ನಾನು ಊರಿಗೆ ಹೋದಾಗ ಯೂಸ್ ಆಗ್ತಾವವು ಲೈಟ್ ವೆಯ್ಟ್ ಸ್ಯಾರಿ. ನಂಗೆ ಭಾಳ ಇಷ್ಟ ರೇಷ್ಮೆ ಸೀರೆಗಿಂತ ಲೈಟ್ ವೆಯ್ಟ್ ಸ್ಯಾರಿ ಭಾಳ ಇಷ್ಟ ಆಗ್ತಾವೆ. 2 ಅಂದ್ಕೊಂಡಿದ್ನಿ, ಬಟ್ ಒಂದ ತೊಗೊಂಡು ಅರ್ಜೆಂಟ್ ಬೇರೆ ಇತ್ತು, ಅಷ್ಟೊಂದು ಟೈಮೂ ಇರಲಿಲ್ಲ, ನನಗೆ ಯಾಕೋ ಅಷ್ಟೊಂದು ಇಷ್ಟನೂ ಆಗಲಿಲ್ಲ. ಸೊ ಒಂದು ಲೈಟ್ ವೆಯ್ಟ್ ಸೀರೆ, ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಸೀರೆ ತೊಗೊಂಡೇನೆ. ನಾನು ಒಂದು 3-4 ಸಾವಿರದವರೆಗೂ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ರೇಷ್ಮೆ ಸೀರೆ. ಯಾಕೋ ನನಗೆ ಅಷ್ಟೊಂದೇನು ನೋಡಿದ ತಕ್ಷಣ ಇಷ್ಟ ಆಗೋ ಥರ ಯಾವೂ ಅನಿಸ್ಲೇ ಇಲ್ಲ. ಕೆಲವೊಂದು ಸೀರೆ ಹೆಂಗಂದ್ರೆ ಎಷ್ಟು ಕಾಸ್ಟ್ಲಿ ಇರಲಿ ಅಥವಾ ಕಮ್ಮಿ ರೇಟ್ ಇರಲಿ ನೋಡಿದ ತಕ್ಷಣ ತೊಗೋಬೇಕು ಅನಿಸ್ಬೇಕು. ನಂಗೆ ಆ ಥರ ಏನು
ತೊಗೊಳ್ಳೋ ಥರ ಯಾವುದು ಅಷ್ಟೊಂದು ಇಷ್ಟ ಬರಲಿಲ್ಲ. ಒಂದು 4-5 ಸಾವಿರದವರೆಗೂ ನೋಡಿದ್ನಿ, ನೋಡಿ ಸೆಲೆಕ್ಟ್ ಮಾಡಿನೂ ಇಟ್ಟಿದ್ನಿ. ಮತ್ತು ಬೇರೆ ಕಡೆ ನೋಡೋಷ್ಟೊತ್ತಿಗೆ ಇನ್ನೊಂದು ಸೀರೆ ಇಷ್ಟ ಆಯಿತು, ತೋರಿಸ್ತೇನೆ ನೋಡ್ರಿ. ನೋಡ್ರಿ, ಇದು ಗೋಲ್ಡನ್ ಕಲರ್ ಒಳಗೈತಿ. ಈ ಕಲರ್ ಕಾಂಬಿನೇಷನ್ ಒಳಗೆ ನನ್ನ ಹತ್ರ ಸೀರೆ ಇರಲಿಲ್ಲ, ಎಲ್ಲ ಬರೀ ಪಿಂಕು, ಗ್ರೀನು, ಮತ್ತು ಪರ್ಪಲ್ಲು, ಈ ಥರ ಎಲ್ಲದ್ರೊಳಗೂ ಪಿಂಕ್ ಕಾಮನ್ ಆಗಿತ್ತು ನನಗೆ. ಬಾರ್ಡ್ರ್ ಒಳಗಾರ ಇರಲಿ, ಒಟ್ಟು ಇದ್ದೇ ಇರ್ತಿತ್ತು, ಪಿಂಕ್ ಕಾಮನ್ ಆಗಿತ್ತು ಎಲ್ಲ ರೇಷ್ಮೆ ಸೀರೆ ಒಳಗೂ. ಸೊ ಎಲ್ಲ ಕಾಮನ್ ಆಗ್ಯದವಪ್ಪ, ಡಿಫ್ರೆಂಟಾಗಿರೋದ ಹುಡ್ಕೂನು ಅನ್ಕೋಂತ ನೋಡತ್ತಿದ್ನಿ. ನೋಡ್ರಿ, ಈ ಕಲರ್ ಕಣ್ಣಿಗೆ ಬಿತ್ತು. ನಿಮ್ಗೆ ಕ್ಯಾಮ್ರಾ ಒಳಗೆ ಯಾವ ರೀತಿ ಕಾಣಿಸ್ತೈತೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಗೋಲ್ಡನ್ ಕಲರ್ ಐತೆ ಫುಲ್ಲು. ನೋಡ್ರಿ, ಬಾರ್ಡ್ರ್ ಈ ಥರ ಬಂದತ್ತಿ. ಈ ಮದುವೆ ಫಂಕ್ಷನ್ಗೆ ಯಾವುದೋ ಫಂಕ್ಷನ್ಗೆ ಉಟ್ಕೊಂಡ್ರು ಫುಲ್ ಗ್ರ್ಯಾಂಡ್ ಅನ್ನಿಸ್ತತ್ತಿ. ಯಾಕಂದ್ರೆ ಬ್ಲೌಸ್ಗೆ ನೀವು ವರ್ಕ್ ಮಾಡಿಸಿದ್ರೆ ಎಂಥ ಸಿಂಪಲ್ ಸೀರೆನೂ ಅಗ್ದಿ ಗ್ರ್ಯಾಂಡ್ ಅನ್ನಿಸ್ತಾವೆ. ಮತ್ತು ಬ್ಲೌಸ್ ನೋಡ್ರಿ ಯಾವ ರೀತಿ ಬಂದತ್ತೆ ಅಂಥೇಳಿ, ನಿಮ್ಗೆ ಹೆಂಗೆ ಕ್ಯಾಮ್ರಾ ಒಳಗೆ ಕಾಣಿಸತ್ತೆ ಗೊತ್ತಿಲ್ಲ. ಕಲರು ನೋಡ್ರಿ ಈ ಥರ ಐತೆ ಒಳಗಡೆ. ಇದು ಸೆರಗು, ಆಮೇಲೆ ಪ್ಲೇನ್ ಒಳಗೆ ಬಂದದ ಬ್ಲೌಸ್. ನಾನೇನು ಅಂದ್ಕೊಂಡೇನಪ್ಪ ಅಂದ್ರೆ, ಈ ಪ್ಲೇನ್ ಬ್ಲೌಸ್ ಐತಲ್ಲ, ಇದಕ್ಕೆ ಗೋಲ್ಡನ್ ಕಲರ್ದು ಗ್ರ್ಯಾಂಡಾಗಿ ವರ್ಕ್ ಮಾಡಿಸ್ಬೇಕು ಅಂತ ಅಂದ್ಕೊಂಡೇನಿ. ಅವರು ಸ್ಯಾರಿ ಏನು ತೋರಿಸೋದಿರಲ್ಲ, ಅವರು ಅಂದರು ಕಲರ್ ಕಾಂಬಿನೇಷನ್ ಭಾಳ ಚಂದ ಐತಿ, ನೀವು ಉಟ್ಕೊಂಡ್ರೆ ಗ್ರ್ಯಾಂಡ್ ಅನ್ನಿಸುತ್ತೆ ಅಂಥೇಳಿ. ನನಗೂ ನೋಡಿದ ತಕ್ಷಣ ಇಷ್ಟ ಆಯಿತು. ಈ ಕಲರ್ ಒಳಗಂತೂ ನನ್ನ ಹತ್ರ ಒಂದೂ ಇರಲಿಲ್ಲ, ಫೈನಲ್ಲಾಗಿ ಇದನ್ನು ಸೆಲೆಕ್ಷನ್ ಮಾಡೀನಿ. ಭಾಳ ಬೇಗ ಸೆಲೆಕ್ಟ್ ಮಾಡಿದ್ನಿ, ಯಾಕಂದರೆ ನಂಗೆ ಅಲ್ಲಿ ಯಾವುದು ಇಷ್ಟ ಆಗಲಿಲ್ಲ, ಇನ್ನೊಂದು ಕಡೆ ಹೋಗಬೇಕು ಅಂತ ಅಂದ್ಕೊಳತ್ತಿದ್ವಿ. ಅಷ್ಟೊತ್ತಿಗೆ ಹಂಗೆ ಒಂದು ರೌಂಡ್ ಹೋಗೋಣ ಅನ್ನೋ ಅಷ್ಟೊತ್ತಿಗೆ ಸ್ವಲ್ಪ ಕಮ್ಮಿ ರೇಟ್ ಒಳಗೆ ಸಿಕ್ಕತ್ತೆ ಅಂತ ಹೇಳ್ಬೋದು. ನೋಡ್ರಿ ಈ ಥರ ಐತಿ ಕಲರ್. ಇದು ಸೆರಗು, ಇದು ಪ್ಲೇನು ಬ್ಲೌಸು. ಇದನ್ನು ಪೂರ್ತಿಯಾಗಿ ನಾನು ಸೀರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀ ಗುಡಿಸಿದಾಗ ನಿಮ್ಗೆ ಗೊತ್ತಾಗೇ ಆಗ್ತತಿ, ಪೂರ್ತಿ ಬಿಚ್ಚಿದ್ರೆ ಮಡ್ಚಾಕು ಬರೋಂಗಿಲ್ಲ. ಸೊ ಸಿಂಪಲಾಗಿ ನಿಮ್ಗೆ ಈ ಥರ ತೋರಿಸಿದ್ದೀನಿ. ಸೀರೆ ಕಲರ್ ಈ ಥರ ಐತಿ, ಗೋಲ್ಡನ್ ಕಲರ್ ಒಳಗೆ ಬಂದತ್ತೆ. ಖುಷಿ ಆಯಿತು ನೋಡಿದ ತಕ್ಷಣ, ಕಮ್ಮಿ ರೇಟ್ನಾಗೂ ಸಿಕ್ಕತಿ. ರೇಟ್ ಎಷ್ಟಪ್ಪ ಅಂದ್ರೆ, ನೋಡಿರಿ ನಿಮಗೆ ಕನ್ಸತ್ತಿರ್ಬೋದು, 1980. ನನಗೇನೋ ವರ್ತ್ ಅಂತ ಅನ್ನಿಸ್ತು, ಗ್ರ್ಯಾಂಡಾಗಿನೂ ಐತಿ, ಮತ್ತು ಏನು ಜಾಸ್ತಿ ರೇಟ್ ಆಯಿತು ಅನ್ನೋ ಥರನೂ ಇಲ್ಲ. ಮತ್ತು ವರಮಹಾಲಕ್ಷ್ಮಿ ಗುಡಿಸೋವರೆಗೂ ನಾವು ಮೈ ಮೇಲೆ ಹಾಕ್ಕೋಬಾರ್ದು, ಹಾಗಾಗಿ ಇಷ್ಟೇ ತೋರಿಸತ್ತೇನೆ ನಾನು ನಿಮ್ಗೆ. ನನಗಂತೂ ನಿಜವಾಗ್ಲೂ ಖುಷಿ ಆಯಿತು. ಕೆಲವೊಮ್ಮೆ ಏನಾಗ್ತತಿ, ಅರ್ಜೆಂಟ್ ಒಳಗೆ ಏನೋ ಅಂತ ಅಂದ್ಬಿಡ್ತೇವೆ, ಮನೆಗೆ ತಂದಮೇಲೆ ಅಯ್ಯೋ ಈ ಥರ ತೊಗೊಂಡ್ವಲ್ಲ, ಈ ಥರ ಆಯ್ತಲ್ಲ, ಅಷ್ಟು ಚಂದಿಲ್ಲಲ್ಲ ಅನ್ನೋ ಥರ ಅನ್ನಿಸ್ತತಿ. ಖುಷಿ ಅನ್ನಿಸ್ತು ತೊಗೊಂಡಿದ್ದಕ್ಕೂ. ಒಂದು 2-3 ವೀಕ್ಸಿಂದ ನಾನು ಅಂದ್ಕೊಳತ್ತಿದ್ದೆ ಹೋಗೋಣ ಹೋಗೋಣ ಅಂತ, ಫೈನಲಾಗಿ ಇವತ್ತು ದಿನ ಕೂಡಿ ಬಂತು. ಬೆಳಗ್ಗೆ ಏಳೋದು, ಅಡುಗೆ ಎಲ್ಲ ಮುಗಿಸೋದು, ಹೋಗೋಣ ಅಂತ ಅಂದ್ಕೊಳ್ತಿದ್ದೀನಿ, ಮತ್ತು ಯಾವುದೋ ಒಂದು ರೀಸನ್ಗೆ ಕ್ಯಾನ್ಸಲ್ ಆಗಿಬಿಡೋದು. ಇನ್ನೊಂದು ಲೈಟ್ ವೆಯ್ಟ್ ಸ್ಯಾರಿ ತೊಗೊಂಡೇನಿ. ನನಗೆ ಈ ಕಲರ್ ಭಾಳ ಇಷ್ಟ ಆಯ್ತು ನೋಡಿರಿ. ನೋಡಿದ ತಕ್ಷಣ ಆಲ್ರೆಡಿ ಬಿಚ್ಚಿ ಸೆರಗೆಲ್ಲ ಯಾವ್ಯಾವ ರೀತಿ ಐತೆ ಅಂತ ನೋಡೋಕೆ ತೆಗದ್ನಿ. ಬಟ್ ಏನಂದ್ರೆ ಬೇಜಾರು ವಿಷಯ, ಇದ್ರೊಳಗೆ ಸೆರಗ ಇಲ್ಲ, ರನ್ನಿಂಗ್ ಸೇಮ್ ಹಿಂಗೆ ಬಂದತ್ತಿ. ಅಲ್ಲಿ ತೂಗು ಹಾಕಿದ್ರು ಕಲರ್ ಇಷ್ಟ ಆಗೈತೆ ಅಂತ ತೊಗೊಂಡು, ಅವ್ರು ಬಿಚ್ಚಿ ತೋರಿಸುವಾಗ ನಾನು ಸೆರಗ ಲಕ್ಷ ಕೊಟ್ಟು ನೋಡಲಿಲ್ಲ. ನೋಡಿ ಫುಲ್ ಸ್ಯಾರಿ ಇದ ಥರ ಬಂದತ್ತೆ. ಅದು ನನಗೆ ರೇಷ್ಮೆ ಸೀರೆಗಿಂತ ಈ ಸೀರೆ, ಈ ಥರ ಲೈಟ್ ವೆಯ್ಟ್ ಸೀರೆ ಅಂದ್ರೆ ಭಾಳ ಇಷ್ಟ. ರೇಷ್ಮೆ ಸೀರೆ ಅಂದರೆ ನಾವು ಕುಂತ್ಕೊಂಡ್ರೆ ನಿಂತ್ಕೊಂಡ್ರೆ ಅದು ಗಲೀಜಾಗ್ದಂಗೆ ನೋಡ್ಕೋಬೇಕು, ಹುಷಾರಾಗಿರಬೇಕು, ಒಂಥರ ಏನೋ ಒಂಥರ ಭಾರ ಹೊತ್ಕೊಂಡಂಗೆ ಅನಿಸ್ತದೆ ನನಗೆ. ಈ ಥರ ಸೀರೆ ಎಷ್ಟೊತ್ತು ಬೇಕಾದರೂ ಮನೇಲಿ ಉಟ್ಕೋಬೋದು. ನೋಡಿರಿ ಬ್ಲೌಸು ಈ ಥರ ಪ್ಲೇನ್ ಬಂದತ್ತೆ, ಇಲ್ಲ ಐತಲ್ಲ ಈ ಥರ ಬಂದತ್ತೆ ಬ್ಲೌಸ್ ಪ್ಲೇನ್. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದೊಳಗೆ ಲೈಟ್ ವೆಯ್ಟ್ ಎರಡು ಸೀರೆ ತೊಗೊಂಡ್ರೆ ಮುಗಿತು, ನಾನು ಮತ್ತೆ ತೊಗೊಳ್ಳೋದಿಲ್ಲ. ಈ ಸಾರಿ ಒಂದೇ ತೊಗೊಂಡೇನಿ. ನೋಡಿರಿ ಒಂಥರ ನೋಡಿದ್ರೆ ಈ ಕಲರ್ ಎಷ್ಟು ಖುಷಿ ಅನ್ಸೋದ್ ನನಗೆ. ಅಲ್ಲಿ ಮೇಲುಗಡೆ ತೂಗ್ಬಿಟ್ಟಿದ್ರು, ಅದನ್ನು ನೋಡಿ ತೊಗೊಂಡೆ. ನಾನು ಹೆಚ್ಚಾಗಿ ಅದೇ ಥರ ನೋಡಿ ತೊಗೊಂಡಿರ್ತೇನೆ, ಅಲ್ಲಿ ಬೇರೆ ಸೀರೆ ತೆಗ್ಸೋಕೆ ಹೋಗಲಿಲ್ಲ ನಾನು. ಅಲ್ಲಿ ಲೈಟ್ ಬೆಳಕಿಗೆ ಒಂಥರ ಎದ್ದು ಕಾಣತ್ತಿತ್ತಿದ್ದು ಸೀರೆ. ಇದ್ರ ಪ್ರೈಸ್ ಹೇಳ್ತೇನೆ ನೋಡಿರಿ ಎಷ್ಟೈತೆ ಅಂಥೇಳಿ. ಈ ಸೀರೆ ರೇಟು 610, ಡಿಸ್ಕೌಂಟಾಗಿ 580ಕ್ಕೆ ಸಿಕ್ತು ನನಗೆ. ಇಷ್ಟಿತ್ತು ನೋಡಿರಿ ಇವತ್ತಿನ ಸೀರೆ ಶಾಪಿಂಗು, ಎರಡು ಸೀರೆ ತೊಗೊಂಡೇನಿ. ಹಾಂ.
ಬಾಕ್ಸ್ ಒಳಗೆ ಇರ್ಬೋದಲ್ಲ ನೋಡು ಅಂಟ್ರೆಲ್ಲ ನನಗೆ ಹಚ್ಚಿಬಿಡಪ್ಪ. ಐದು ತಿಂದೈತಿ ಪಪ್ಪ. ತಿಂದಿಲ್ಲ. ಈಗ ಕೈ ತೊಳ್ಕೊ, ಹೋಗಿ ಕೈ ತೊಳ್ಕೊ. ಆಯ್ತು ತಿನ್ನು ಅಂತ ಹೋಗಿ ಅದೊಂದು ತಿನ್ಬೇಕಾದ್ರೆ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಶಾರ್ಟಾಗಿ ಸಿಂಪಲ್ ಆಗಿರೋ ಒಂದು ವ್ಲಾಗ್ ಮಾಡಿದ್ದೀನಿ. ಕೆಲವೊಂದು ಕಡೆ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಶಾಪಿಂಗ್ ಹೋದಾಗ ಸೀರೆ ತೊಗೊಳೋವಾಗಿಲ್ಲ. ಸೊ ಏನು ಅಂದ್ಕೊಳಕ್ಕೆ ಹೋಗಬೇಡ್ರಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಸಿಗೋಣಂತ ಆದಷ್ಟು ಬೇಗ ಇನ್ನೊಂದು ವ್ಲಾಗ್ ಜೊತೆ. ಅಲ್ಲಿವರೆಗೂ ಬಾಯ್. ಚಿಂಟು ಬಾಯ್ ಹೇಳು. ಬಾಯ್.